ಕರ್ಣಪುರ ಸಂಘಟನೆಯ ಪ್ರವೀಣ್ ಶೆಟ್ಟಿ ಬಣದ ರವಿ ಅನ್ನುವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ರವಿ ಅವರೇ ನಮಸ್ಕಾರ ನಮಸ್ತೆ ಮೇಡಂ ನಮಸ್ತೆ ಏನೀಗ 5 ತಾರೀಕು ಬಂದ್ ಮಾಡೋದಕ್ಕೆ ಕರೆ ಕೊಡ್ತಾ ಇದ್ದೀರಾ ಸೋ ಬಂದ್ ಮಾಡ್ತೀರಾ ಹೇಗೆ ಮೇಡಂ ರಾಜ್ಯ ಸರ್ಕಾರ ಇವತ್ತು ತಗೊಂಡಿರತಕ್ಕಂತ ತನ್ನ ನಿಲುವನ್ನ ಅವರು ಈಗ ಹಟಮಾರಿ ಧೋರಣೆಯನ್ನ ಮುಂದುವರಿಸಿದರೆ ನಮಗೆ ಬೇರೆ ದಾರಿ ಕಾಣಿಸಲ್ಲ ನಾವು ಇಡಿ ಕನ್ನಡದ ಎಲ್ಲ ಕನ್ನಡದ ಜನರು ಇವತ್ತು ನಾವು ಒಂತಾಯವನ್ನ ಹೇರ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಈ ಕೂಡಲೇ ಈ ಕನ್ನಡ ವಿರೋಧಿ ಆದೇಶವನ್ನ ಅವರು ವಾಪಸ್ ಪಡೆಯಬೇಕು ಅದನ್ನ ಮಾಡದೆ ಅವರು ಮುಂಡತನವನ್ನ ಪ್ರದರ್ಶನ ಮಾಡಿದ್ರೆ ನಾವು ಬೇರೆ ಬೇರೆ ದಾರಿ ಬಾರದೆ ನಮಗೆ ಏನು ಇರುತ್ತೆ ಮೇಡಂ ನಾವು ಅದನ್ನ ಮಾಡಲೇಬೇಕಾಗುತ್ತೆ ಹಾಗಾಗಿ ನೋಡಿ ರಾತ್ರಿ ಅವರಿಗೆ ಮರಾಠಿಗರ ಮೇಲೆ ಪ್ರೀತಿ ಯಾಕೆ ಬಂದ್ಬಿಡ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 5 ಕೋಟಿಯನ್ನ ಕೊಟ್ಟು 50 ಕೋಟಿಯನ್ನ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡ್ತಾ ಇದ್ದಾರೆ ಯಾ ಇದು ಉದ್ದೇಶ ಏನು ಇದರಿಂದ ಏನು ಉದ್ದೇಶ ಇದೆ ಅದನ್ನ ಸ್ಪಷ್ಟಪಡಿಸಲಿ ಸರ್ಕಾರ ಜನಗಳಿಗೆ ಬಳಿ ಹೇಳಲಿ ಹೌದು ನಾವು ಇಂತ ಕಾರಣದಿಂದ ನಾವು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡ್ತಾ ಇದ್ದೀವಿ ಅಂತ ಏನು ಏನು ಕಾರಣ ಅನ್ಸುತ್ತೆ ರವಿ ಅವರೇ ನಿಮ್ಮ ಪ್ರಕಾರ ಏನು ಮೇಡಂ ಅಂದ್ರೆ ಅಂಗೈಕ ಉಣ್ಣಿಗೆ ಕನ್ನಡಿ ಬೇಕಾ ಬಹಳ ಸ್ಪಷ್ಟವಾಗಿ ಗೊತ್ತು ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರ ನಿಧನದಿಂದ ಲೋಕಸಭಾ ಕ್ಷೇತ್ರ ಇವಾಗ ಮತ್ತೆ ಚುನಾವಣೆಗೆ ಬರುತ್ತೆ ಮಸ್ಕಿಯಲ್ಲಿ ಬರುತ್ತೆ ಬಸವ ಕಲ್ಯಾಣದಲ್ಲಿ ಬರುತ್ತೆ ಉಪಚುನಾವಣೆಗಳನ್ನ ಕೇವಲ ಉಪಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾ ಈ ರೀತಿ ಮಾಡ್ತಾ ಇರತ್ತು ಕನ್ನಡಕ್ಕೆ ಮಾಡ್ತಾ ಇರತಕ್ಕಂತ ದ್ರೋಹ ಕನ್ನಡಿಗರಿಗೆ ಮಾಡ್ತಾ ಇರತಕ್ಕಂತ ದ್ರೋಹ ಇದು ಇದು ಅಕ್ಷಮ್ಯ ಇದನ್ನ ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮೇಡಂ ಇವರಿಗೆ ಒಂದು ಕ್ಷೇತ್ರ ಮುಖ್ಯ ಆಗಿದೆ ಈ ರೀತಿ ಬಿಜೆಪಿ ತನ್ನ ನಿಲುವನ್ನ ತಗೊಂಡಿದ್ದೆ ಆದ್ರೆ ಮುಂದೆ ಇನ್ನೇನು ಇದಾವೆ ಮಿಕ್ಕಿದ್ದು ಕ್ಷೇತ್ರಗಳು ಅವನ್ನೆಲ್ಲ ಕಳ್ಕಬೇಕಾಗ್ತದೆ ಇವರು ಇವರಿಗೆ ಬರೀ ಅದೊಂದೇ ಕ್ಷೇತ್ರ ತಗೊಳ್ಳಿ ಇವರು ಬೆಳಗಾವಿನೇ ತಗೊಂಡು ರಾಜಕೀಯ ಮಾಡ್ಲಿ ನಮ್ಮ ಜನ ಕಾಸರಗೋಡಲ್ಲಿ ಸಾಯ್ತಾ ಇದ್ದಾರೆ 69 ರಿಂದ ಆದೇಶ ಇದೆ ಗಣ ನ್ಯಾಯಾಲಯದ ಆದೇಶ ಇದೆ ಅಲ್ಲಿ ಕನ್ನಡಿಗರಿಗೆ ಕನ್ನಡದ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಶಿಕ್ಷಕರನ್ನು ನೇಮಕ ಮಾಡಬೇಕು ಕನ್ನಡದಲ್ಲಿ ಆಡಳಿತ ಆಗ ಬರಬೇಕು ಅಂತ ಹೇಳಿ ಅಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅದನ್ನ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಸರ್ಕಾರಗಳಿಗೆ ಇಲ್ಲಿ ಹೋಗಿ ಮರಾಠಿಗರನ್ನು ಉದ್ಧಾರ ಮಾಡ್ತಾರೆ ಹೋಗ್ಲಿ ನಾವು ಮರಾಠಿ ವಿರೋಧಿಗಳ ಅಲ್ಲ ಕನ್ನಡದ ಹೋರಾಟ ಮಾಡುವಂತ ಮರಾಠಿಗರು ಇದ್ದಾರೆ ಅದು ಇದೀಗ ಇದನ್ನ ವಿರೋಧ ಮಾಡ್ತಾ ಇರೋದು ಯಾಕೆ ಅಂತ ಮೇಡಂ ಈಗ ನಮಗೆ ಪರಿಸ್ಥಿತಿ ಇವರು ಈ ರೀತಿ ಮಾಡಿದ್ರೆ ಅವರು ಎಂಇಎಸ್ ನ ನಾವು ವಿರೋಧಿಸ್ತಾ ಇದೀವಿ ಮೊದಲು ರಾಜ್ಯ ಸರ್ಕಾರಕ್ಕೆ ತಾಕತ್ ಇದ್ರೆ ಮೊದಲು ಎಂಇಎಸ್ ನ ನಿಷೇಧ ಮಾಡ್ಲಿ ನಾವಿಲ್ಲಿ ಕನ್ನಡದಲ್ಲಿ ಇಡೀ ರಾಜ್ಯದಲ್ಲಿ ಜನ ಸಂಭ್ರಮದಿಂದ ನವೆಂಬರ್ ಅನ್ನು ಆಚರಣೆ ಮಾಡಿದ್ರೆ ಇವರೇನ್ ಮಾಡ್ತಾರೆ ಕರಾಳ ದಿನ ಆಚರಣೆ ಮಾಡ್ತಾರೆ ವಿಧಾನಸಭೆಯಲ್ಲಿ ಕರ್ನಾಟಕದ ಸರ್ಕಾರದ ಶವಯಾತ್ರೆ ಮಾಡ್ತಾರೆ ನಾವಲ್ಲಿ ರಾಯಣ್ಣನ ಸ್ಥಾಪನೆ ಮಾಡಕ್ ಹೋದ್ರೆ ನಮ್ಗೆ ವಿರೋಧ ಮಾಡ್ತಾರೆ ಅವನ್ ಯಾರೋ ಒಬ್ನ ಹೇಳ್ತಾನೆ ನಮ್ಮನ್ನ ವಿರೋಧಿಸಿದ್ರೆ ಕನ್ನಡಿಗರ ಬಟ್ಟೆ ಕಳಿಸ್ತೀವಿ ಅಂತ ನಾವೇನ್ ಕೈಗೆ ಬಳೆ ತಟ್ಕೊಂಡು ಇಲ್ಲ ಇನ್ನೇನ ಮಾಡ್ಕೊಂಡು ಕೂತಿದೀವ ಮೇಡಮ್ ನಾವು ಬಿಡಲ್ಲ ಈ ರೀತಿ ಎಲ್ಲ ಮಾತಾಡೋದು ಈ ರೀತಿ ನೋಡಿ ಇವರು ಬೇಕಾಗಿಲ್ದಿದ್ದನ್ನ ಇವಾಗ ತಂದಿಟ್ರು ನಮಗೂ ಮರಾಠಿಗರಿಗೂ ಸಮಸ್ಯೆ ಇಲ್ಲ ನಮ್ಗಿದ್ದು ಕೇವಲ ಎಂಇಎಸ್ ಮೇಲೆ ಮಾತ್ರ ನಮ್ಮ ವಿರೋಧ ಎಂಇಎಸ್ ನವರ ಮೇಲೆ ಇವ್ರು ಈಗ ಮಾಡಿದ್ರೆ ರಾಜ್ಯವನ್ನ ಒಡೆಯುವಂತ ಹುನ್ನಾರಗಳು ಮಾಡ್ತಾ ಇದಾರಲ್ಲ ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತೀರಾ ಹೌದು ಮೇಡಮ್ ನಮ್ ನಮ್ಮ ಮಧ್ಯೆ ಏನಿಲ್ಲ ನಮ್ಗೆ ಆತರ ಸಮಸ್ಯೆ ಇಲ್ಲ ನಾವಿಲ್ಲ ಅಂಟಮ್ದಿತ್ತರ ಬಾಳ್ತಾನೆ ಇದ್ದೀವಿ ಇದಾರೆ ಒಳ್ಳೆ ಜನ ಇದಾರೆ ಒಳ್ಳೆ ಮರಾಠಿಗರು ಇದಾರೆ ಅವ್ರು ಕನ್ನಡಿಗರು ಅಂತಾನೆ ನಮ್ ಜಿಲ್ಲೆ ನಮ್ ಜೊತೆಲಿ ಬೆರ್ತೋಗಿದ್ದಾರೆ ಆತರ ಮರಾಠಿಗರು ಇದಾರೆ ನಾವು ಅವ್ರನ್ನೆಲ್ಲಾರು ನಾವು ಬ್ಲೇಮ್ ಮಾಡ್ತಾ ಇಲ್ಲ ಇಲ್ಲಿ ಈ ಎಂಇಎಸ್ ಪುಂಡರನ್ನ ಹತ್ತಿಕ್ಕಾಗದೆ ಆಮೇಲೆ ಇವ್ರ ಮೂಲ ಉದ್ದೇಶ ಹೇಳ್ಬೇಕಲ್ವಾ ರಾತ್ರಿ ಇವ್ರಿಗೆ ಯಾಕೆ ಮರಾಠಿಗರ ಮೇಲೆ ಪ್ರೀತಿ ಬಂತು ಅಂತ ಹೇಳ್ಬೇಕಲ್ವಾ ಸರ್ಕಾರ ಓಕೆ ಎಸ್ ಎಸ್ ರವಿ ಅವರೇ ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಇದೀಗ ಸ್ವತಃ ಕನ್ನಡಪರ ಸಂಘಟನೆಯ ಹೋರಾಟಗಾರರಾದಂತಹ ಪ್ರವೀಣ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ನಮಸ್ಕಾರ ನಮಸ್ತೆ ನೋಡ್ತಾ ಇದ್ದೀವಿ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನದ ವಿರುದ್ಧ ನಿಮ್ಮ ಹೋರಾಟ ಯಾಕೆ ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರ ಇವತ್ತು ಓಟಿನ ರಾಜಕಾರಣವನ್ನ ಮಾಡುವುದರ ಮುಖಾಂತರ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡುವುದರ ಮುಖಾಂತರ ಕನ್ನಡಿಗರ ಕೋಪವನ್ನ ನೆತ್ತಿಗೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ ನವೆಂಬರ್ 1ನೇ ತಾರೀಕು ಬಂದ್ರೆ ಈ ಎಂಇಎಸ್ ಮರಾಠಿ ಗುಂಡಗಳು ಏನು ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಇಡ್ಲಿಕ್ಕೆ ಹೋದ್ರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಇಡ್ಲಿಕ್ಕೆ ಆಗಲ್ಲ ಶಿವಾಜಿ ಪ್ರತಿಮೆಯನ್ನ ಹಾಕ್ಬೇಕು ಅನ್ನುವಂತ ಮಂಡು ನಿಲುವನ್ನ ತಗೊಂತಾರೆ ಅಲ್ಲಿ ಕರ್ನಾಟಕ ಸರ್ಕಾರದ ಶವಯಾತ್ರೆ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಎಂಇಎಸ್ ನವರು ಕೊಡ್ತಾರೆ
ಇವತ್ತು ಇಷ್ಟೆಲ್ಲ ಇದ್ರೂ ಸಹ ಏಕಾಏಕಿ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡುವುದ್ರ ಮುಖಾಂತರ ಮರಾಠಿ ಪುಂಡ್ರ ಕೈಯಲ್ಲಿ ಕತ್ತಿಗಳನ್ನ ಕೊಟ್ಟು ಕನ್ನಡಿಗರ ಮೇಲೆ ಸವಾರಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ನಾವು ಒಟ್ಟಾರೆ ಮರಾಠಿಗಳ ವಿರುದ್ಧ ನಾವಿಲ್ಲ. ನಮ್ಮ ಹಳ್ಳಿಗಳಲ್ಲೂ ಸಹ ಮರಾಠಿ ಬಾರದ ಮರಾಠಿ ಜನಾಂಗದವರು ಇದ್ದಾರೆ. ಅತ್ಯಂತ ಅಭಿಮಾನ ಇದೆ. ಒಟ್ಟಿಗೆ ನಾವು ಸಹಬಾಳ್ವೆಯಿಂದ ನಾವು ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ತಾ ಇದೀವಿ. ಆದ್ರೆ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಬಂದಾವಾಗ ನಮ್ಗೆ ಬೆಳಗಾವಿ ಇಂದ ಹಿಡಿದು ಬೀದರ್ ತನಕ ಇರುವಂತ ಕೆಲವು ಮರಾಠಿ ಗುಂಡಗಳ ಮೇಲೆ ನಮ್ಮ ಕಣ್ಣು ಬೀಳ್ತವೆ. ಈ ಕೂಡ್ಲೆ ಅದನ್ನ ವಾಪಸ್ ಪಡಿಬೇಕು. ಈ ಸರ್ಕಾರದ ಈ ನಿಲುವಿನಿಂದ ನಾಳೆ ಮಾರ್ವಾಡಿಗಳು, ಗುಜರಾತಿಗಳು, ತೆಲುಗುನವರು, ತಮಿಳವರು, ಮಲಯಾಳಿಗಳು ನಮ್ಗೊಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡಿ ಅಂತ ಓಟಿಗಾಗಿ. ಎಷ್ಟು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾರೆ ಇವರು? ಗೋವಾ ಸರ್ಕಾರ ನಮ್ಮ ಕನ್ನಡಿಗರ ಮನೆಗಳನ್ನ ಈಗ ಸರ್ಕಾರ ಏನೋ ಘೋಷಣೆ ಮಾಡ್ಬಿಟ್ಟಿದೆ. ಈಗ ನಿಮ್ಮ ನಿಲುವೇನು? ಏನು ಯಾವ ರೀತಿಯ ನಾವು ನಿರಂತರವಾದಂತ ಹೋರಾಟವನ್ನ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದೀವಿ. ರಾಜ್ಯದ ಎಲ್ಲಾ ಮೂಲೆಗಳಲ್ಲೂ ಹೋರಾಟವನ್ನ ಮಾಡ್ತೀವಿ. ಮುಂದೆ ಆಗುವಂತ ಹೋರಾಟಗಳಿಗೆ ಸರ್ಕಾರ ಈ ಕೂಡಲೇ ಆ ನಿರ್ಣಯವನ್ನು ವಾಪಸ್ ಪಡಿಬೇಕನ್ನುವಂತ ಒತ್ತಾಯವನ್ನ ಮಾಡ್ತಿದ್ವಿ. ಸರ್ಕಾರ ಯಾವ ನಿಲುಗಳನ್ನ ತಗೊಳುತ್ತೆ ಅದರ ಮೇಲೆ ಮುಂದಿನ ಹೋರಾಟವನ್ನ ನಾವು ತಗೊಂಡಿವಿ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.